ನಾನು ಕಾಂಗ್ರೆಸ್ ಬಿಡಬೇಕಾದಂಥ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ವಂಶಪಾರಂಪರ್ಯವಾದಂಥ ಸಕ್ಸೆಷನ್ ಏನು ನಡೆದಿತ್ತು ಅದು ನನಗೆ ಹಿಡಿಸಲಿಲ್ಲ. ಆದ್ದರಿಂದ ನಾನು ಆ ಪಕ್ಷವನ್ನು ಬಿಡಬೇಕು ಹಾಗೆ ಅಂತೇಳಿ ತೀರ್ಮಾನ ಮಾಡಿದೆ. ಒಂದು ಪ್ರಶ್ನೆ ನೀವು ಕೇಳ್ಬೋದು, ಹಾಗಾದ್ರೆ ರಾಜೀವ್ ಗಾಂಧಿಯವ್ರ ಜೊತೆಯಲ್ಲಿ ಹೇಗೆ ಒಪ್ಪಿದ್ವಿ? ಅದಕ್ಕೆ ನನ್ನ ವ್ಯಾಖ್ಯಾನಗಳಲ್ಲೆಲ್ಲ ಒಂದು ಮಾತನ್ನು ಹೇಳ್ತೇನೆ, ಅರ್ಹತೆ ಇದ್ದರೆ ಅನ್ನೋ ಒಂದು ಕ್ವಾಲಿಫಿಕೇಶನ್ ನಾನು ಯಾವಾಗಲೂ ಹಾಕ್ತಾ ಇರ್ತೇನೆ. ರಾಜೀವ್ ಗಾಂಧಿಯವರಲ್ಲಿ ಆ ಅರ್ಹತೆಯನ್ನು ನಾನು ಕಂಡಿದ್ದೆ. ಆದ್ದರಿಂದ ಅವ್ರ ಜೊತೆಯಲ್ಲಿ ಹೋಗೋದಕ್ಕೆ ನನಗೆ ಯಾವ ವಿಧವಾದಂಥ ಮುಜುಗರನೂ ಆಗಲಿಲ್ಲ. ಅದರಿಂದ ನನಗೆ ಪೂರ್ಣ ಪ್ರಮಾಣದ ಸಮಾಧಾನ ತೃಪ್ತಿ ಸಿಕ್ತು. ಆದರೆ ಇತ್ತೀಚಿನ ಬದಲಾವಣೆಗಳಲ್ಲಿ ಕಾಂಗ್ರೆಸ್ನಲ್ಲಿ ಏನಾಯಿತು, ಇದು ನನಗೆ ಹಿಡಿಸಲಾರದ ಒಂದು ಬೆಳವಣಿಗೆ. ಆ ಬೆಳವಣಿಗೆಯನ್ನು ಜೊತೆಯಲ್ಲಿ ನಾನು ಉಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದು ಬಹಳ ಸಂಕಟದಿಂದ ನಾನು 43 ವರ್ಷದ ನನ್ನ ಸಂಬಂಧವನ್ನು ಕಳೆದುಕೊಂಡು ಬೇರೆ ಒಂದು ರಾಜಕೀಯ ವ್ಯವಸ್ಥೆಗೆ ನಾನು ಸೇರಿಕೊಂಡೆ. ಅದು ಇನ್ನೊಂದು, ಈ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದು ಕರ್ನಾಟಕವನ್ನು ಆವರಿಸ್ತಾ ಇರ್ತಕ್ಕಂಥ ವಿಚಾರ, ಇದರ ಬಗ್ಗೆ ಈಗಾಗಲೇ ನಾನು ಸಾಕಾದಷ್ಟು ಹೇಳಿದ್ದೇನೆ. ಇದಕ್ಕೆ ನನ್ನ ವಿರೋಧ ಇದೆ ಅಂತಕ್ಕಂಥದ್ದನ್ನು ಸೊ ಅದನ್ನೇ ಪುನರುಚ್ಚಾರ ಮಾಡ್ತೇನೆ. ನಾಳೆ ಮಂಡ್ಯಕ್ಕೆ ಹೋದಾಗ ಅದೇ ವಿಚಾರವನ್ನು ನಾನು ಪುನರುಚ್ಚಾರ ಮಾಡ್ತೇನೆ. ಓ, ಹಿಂಬಾಗ್ಲಿಂದ ಮುಂಬಾಗ್ಲಿಂದ ವಿಚಾರ 99 ಇಸ್ವಿ ವಾಪಸ್ ಹೋಗಿ ಅಲ್ಲ, SM ಕೃಷ್ಣ ಕಾಂಗ್ರೆಸ್ ಅಧ್ಯಕ್ಷನಾದ, ಇಲ್ಲಿ ಜನತಾದಳದ ಗೌರ್ಮೆಂಟ್ ಇತ್ತು. SM ಕೃಷ್ಣ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಡೀ ಕರ್ನಾಟಕವನ್ನು ಸುತ್ತಾಡಿ 99ರಲ್ಲಿ ನನ್ನ ಹೆಗಲ ಮೇಲೆ 132 ಜನ ಕಾಂಗ್ರೆಸ್ ಸದಸ್ಯರನ್ನ ಶಾಸನಸಭೆಗೆ ಕರೆದುಕೊಂಡು ಬಂದ ಒಂದು ಇತಿಹಾಸ ನನ್ನ ಬೆನ್ನ ಹಿಂದೆ ಇದೆ. ಇದು ಹಿಂಬಾಗಲಿಂದ ಬಂದ ವಿಚಾರ ಅಲ್ಲ, ಇದು ಮುಂಬಾಗಲಿನಿಂದ ರಾಜಾರೋಹವಾಗಿ ಬಂದದ್ದು. ಹಿಂಬಾಗಲಿನಿಂದ ಯಾವುದು ಅಂತ ಹೇಳಿದ್ರೆ, ರಾತ್ರೋರಾತ್ರಿ BJP ಅವ್ರ ಜೊತೆಯಲ್ಲಿ ಹೋಗಿ ಸೇರಿಕೊಂಡು ಮುಖ್ಯಮಂತ್ರಿ ಆಗ್ತದಲ್ಲ, ಅದು ಹಿಂಬಾಗಲಿನಿಂದ ಹೋಗ್ತಕ್ಕಂಥದ್ದು ಬೆಳವಣಿಗೆ ಅದು. ಅದಕ್ಕೆ ಅವರವರ ಪ್ರಬುದ್ಧಿ, ಅವರವರ ಔಷಧಗಳು ಏನಿದ್ವು ಗೊತ್ತಿಲ್ಲ. ಆದರೆ ಚರಿತ್ರೆಯನ್ನು ಅಳಿಸಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಹೇಳಿದ ಚರಿತ್ರೆಯೂ ಇದೆ, ಮತ್ತು ಇತ್ತೀಚೆಗೆ ನಾನು ಈ ಸಮಾಜವಾದ ಜನತಾದಳದ ನಮ್ಮ ಸ್ನೇಹಿತರು ಅವರು ತುಳಿದ ದಾರಿಯನ್ನು ಕೂಡ ನಾನು ಟ್ರೇಸ್ ಮಾಡಿದ್ದೇನೆ. ಸೊ ಆದ್ದರಿಂದ ಅಂತಹ ಒಂದು ಕಳಂಕರಹಿತವಾದಂಥ ಚಾರಿತ್ರ್ಯವನ್ನು ಹೊಂದಿರತಕ್ಕಂಥವರು ಪಾಪ, ನನಗೆ ಬುದ್ಧಿ ಹೇಳಲೇಬೇಕಾಗಿದೆ, ಏನು ನಾನು ಕೇಳಲೇಬೇಕಾಗಿದೆ ಆ ಮಾತುಗಳು. ಸರ್, ಹಿಂಬಾಗಲಿನಿಂದ ಬಂದೆ ಅಂತ ಹೇಳಿ, ಅಸೆಂಬ್ಲಿ ಎಲೆಕ್ಷನ್ಗೆ ನನ್ನ ಬರೆಸ್ಕೊಡ್ಲಿಲ್ಲ. ಈ BJPಯಲ್ಲಿ ನಾನು ಸೇರುವಾಗಲೇ ಅಮಿತ್ ಶಾ ಅವ್ರಿಗೆ ಹೇಳಿದ್ದೇನೆ, ಈಗಾಗಲೇ ನಾನು ಒಂದು ಸ್ಥಾನದಲ್ಲಿದ್ದೇನೆ ಅಂದರೆ ಏನೇನೋ ಆಗಿದ್ದೆ. ಆದ್ದರಿಂದ ನಾನು ಯಾವುದೇ ಹಿತಾಸಕ್ತಿಯನ್ನು ಪೋಷಣೆ ಮಾಡಿಕೊಳ್ಳೋದಕ್ಕಾಗಲಿ ಉಳಿಸ್ಕೊಳ್ಳೋದಕ್ಕಾಗಲಿ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾ ಇಲ್ಲ. ನಾನು ಬರ್ತಾ ಇರ್ತಕ್ಕಂಥದ್ದು ದೇಶದ ಒಟ್ಟಾರೆ ಹಿತ ನರೇಂದ್ರ ಮೋದಿಯವರಿಂದ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಒಂದು ಧೋರಣೆಯಲ್ಲಿ
ನಂಬಿಕೆ ಇಟ್ಟುಕೊಂಡು ನಾನು ಈ ಪಕ್ಷಕ್ಕೆ ಬರ್ತಾ ಇದ್ದೇನೆ. ಆದ್ದರಿಂದ ನಾನು ಯಾವ ಅಶೋತ್ತರಗಳು ಇಲ್ಲ, ಯಾವ ಅಧಿಕಾರವು ನನಗೆ ಬೇಕಾಗಿಲ್ಲ ಹಾಗೆ ಅಂತ ಸ್ಪಷ್ಟಪಡಿಸಿ ಆವಾಗ ನಾನು ಐ ವಾಂಟ್ ಟು ಬಿ ಎ ಸಪೋರ್ಟರ್ ಆಫ್ ನರೇಂದ್ರ ಮೋದಿ ಬಿಕಾಸ್ ಐ ಬಿಲೀವ್ ದಟ್ ಎ ಸ್ಟ್ರಾಂಗ್ ಲೀಡರ್ ಫಾರ್ ಎ ಗ್ರೇಟ್ ನೇಷನ್ ಲೈಕ್ ಇಂಡಿಯಾ ಈಸ್ ನೆಸೆಸರಿ ಅಂಡ್ ಇನ್ ನರೇಂದ್ರ ಮೋದಿ ಐ ಹ್ಯಾವ್ ಫೌಂಡ್ ಎ ವೆರಿ ಸ್ಟ್ರಾಂಗ್ ಲೀಡರ್ ಹೂ ಇಸ್ ಕೇಪಬಲ್ ಆಫ್ ಟೇಕಿಂಗ್ ದ ಕಂಟ್ರಿ ಫಾರ್ವರ್ಡ್.